ಅದಕ್ಕೆ ಒಂದು ಇಂಥ ಟೈಮ್ನಲ್ಲಿ ಇಂಥ ದಿನ ಸಿಗ್ತೀವಿ ಅಂತ ಅವರಿಗೆ ಜನಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮೂರನೇದು ತಾಲೂಕಾ ವೈಸ್ ಎಷ್ಟು ಸರ್ಕಾರಿ ಜಮೀನುಗಳಿದ್ದಾವೆ, ಎಷ್ಟು ಒತ್ತುವರಿಗಳಾಗಿದ್ದಾವೆ, ಎಷ್ಟು ಒತ್ತುವರಿನ ಬಿಡಿಸಿದೆ, ಎಷ್ಟು ಒತ್ತುವರಿ ಬಿಡಿಸೋಕ್ಕಾಗಿಲ್ಲ, ಅದು ಎಲ್ಲ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರರು ಕತೆ. ಯಾಕಂತಂದರೆ ಇದಕ್ಕೆ ಸ್ಮಶಾನಕ್ಕೆ ಜಾಗ ಬೇಕು, ಕಬರ್ಸ್ಥಾನಗಳಿಗೆ ಜಾಗ ಬೇಕು, ಅಂಗನವಾಡಿಗಳಿಗೆ ಬೇಕು, ಶಾಲೆಗಳಿಗೆ ಬೇಕು, ಹಾಸ್ಟೆಲ್ಗಳಿಗೆ ಬೇಕು, ಆಸ್ಪತ್ರೆಗಳಿಗೆ ಬೇಕು. ಗೌರ್ಮೆಂಟ್ ಜಾಗನ ಇದು ಇಮಿಡಿಯೇಟಾಗಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಇದ್ದರೆ ಕೂಡಲೇ ಕೊಟ್ಬಿಡ್ಬೋದು. ಅದಕ್ಕೆ ಪ್ರತಿ ತಹಸೀಲ್ದಾರ ಕಚೇರಿಯಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಇರಬೇಕು, ಸಂಪೂರ್ಣ ಮಾಹಿತಿ ಇರಬೇಕು ಅಂತ ಹೇಳಿದ್ದೀನಿ. ಬಹುಶಃ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ ಮಾಡಿ ನಾನು ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ ಇದನ್ನು. ಆದರೆ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ಸೊ ಇನ್ನು ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯ ಆಗ್ತದೆ. ಮತ್ತು ಒತ್ತುವರಿ ಮಾಡಿರ್ತಕ್ಕಂಥ ಕೆರೆಗಳು ಮತ್ತು ಸರ್ಕಾರಿ ಜಮೀನುಗಳು ಅವನ್ನು ಕೂಡ ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾರೇ ಒತ್ತುವರಿ ಮಾಡಿರಲಿ, ಎಷ್ಟೇ ಪ್ರಭಾವಿಗಳಿರಲಿ, ಅವ್ರನ್ನ ಮುಲಾಜಿಲ್ಲದೆ ಬಿಡಿಸ್ಬೇಕು ಅಂತ ಹೇಳಿದ್ದೀವಿ. ಯಾರಾದರೂ ಕೂಡ ಸರ್ಕಾರಿ ಜಮೀನನ್ನು, ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಅವುಗಳನ್ನು ಬಿಡಿಸ್ಬೇಕು, ಅವು ಸರ್ಕಾರಕ್ಕೆ ಸರ್ಕಾರದಲ್ಲಿ ಆಸ್ತಿಗಳಾಗಿ ಉಳಿಬೇಕು ಅಂತ ಹೇಳಿದ್ದೀನಿ. ಅರಣ್ಯ ಇಲಾಖೆ ಬಗ್ಗೆನೂ ಮಾತಾಡಿದ್ದೀನಿ ಜಂಟಿಸ್. ಈಗ ನಮ್ಮ ಫಾರೆಸ್ಟ್ ಇವರು ದಿ ಎಂ ಪಿ ಅದೊಂದು ರೈಸ್ ಮಾಡಿದರು. ನಾನು ಹೇಳಿದ್ದೀನಿ ಈಗಾಗಲೇ ಸುರೇಶ್ ಮೈತ್ರಿ ಸುರೇಶ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ ಹೇಳಿದ್ದಾರೆ, ಜಾಯಿಂಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ಯಾವುದು ವಿಚ್ ಈಸ್ ದಿ ಗೌರ್ಮೆಂಟ್ ಲ್ಯಾಂಡ್, ವಿಚ್ ಈಸ್ ದಿ ಫಾರೆಸ್ಟ್ ಲ್ಯಾಂಡ್ ಅಂತ ಸರ್ವೆ ಆಗ್ಬೇಕು. ಅದು ಸರ್ವೆ ಮಾಡಿ ಅದು ಫಾರೆಸ್ಟ್ ಲ್ಯಾಂಡಾ ರೆವಿನ್ಯೂ ಲ್ಯಾಂಡಾ ಅಂತ ಇರ್ತಾರೆ. ಅದು ರೆವಿನ್ಯೂ ಲ್ಯಾಂಡ್ನಲ್ಲಿ ಜನ ಇದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ, ಫಾರೆಸ್ಟ್ ಲ್ಯಾಂಡ್ನಲ್ಲಿ ಇದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ. ಸೊ ಅದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಅದು ಕೂಡಲೇ ಜಾಯಿಂಟ್ ಸರ್ವೆ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಕೂಡಲೇ ಜಿಲ್ಲೆಯಲ್ಲಿ ಮಾಡ್ತಾರೆ. ಈಗಾಗಲೇ ಕ್ರಮ ತಗೊಂಡಿದ್ದಾರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನೇನು ತೀರ್ಮಾನ ಮಾಡಿದೆ ನಾವು? ವಸತಿ ಶಾಲೆಗಳು, ಮೊರಾರ್ಜಿ ಶಾಲೆಗಳು, ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಇರಲಿಲ್ಲ ಇಲ್ಲಿ, ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರು, ಸೋಷಿಯಲ್ ವೆಲ್ಫೇರ್ ಆಫೀಸರ್. ಮೊನ್ನೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಒಂದು ಅಮಾನವೀಯ ಘಟನೆ ನಡೀತಲ್ಲ, ಅದಕ್ಕೆ ಈಗ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ. ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರಿ ಪವರ್ ಇರಬೇಕು. ಮೊರಾರ್ಜಿ ಶಾಲೆಗಳಿರ್ಬೋದು, ಬೇರೆ ಹಾಸ್ಟೆಲ್ಗಳಿರ್ಬೋದು, ಯಾವುದೇ ಹಾಸ್ಟೆಲ್ನ ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನು ಕೂಡ ಸೂಪರ್ವೈಸ್ ಮಾಡಬೇಕು, ಶಾಲೆನೂ ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣನಿಗೆ ಹೇಳಿದ್ದೀನಿ. ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬಂದಿದ್ದರು, ಪ್ರಧಾನ ಕಾರ್ಯದರ್ಶಿ, ಅವ್ರಿಗೂ ಕೂಡ ಹೇಳಿದ್ದೀನಿ. ಅವರು ಅದನ್ನು ಕೂಡಲೇ ಅವರಿಗೆ ಪವರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಇನ್ನು ಮುಂದೆ ಪ್ರತಿ ಹೋಬಳಿನಲ್ಲೂ ಕೂಡ, ಈಗ ಸುಮಾರು 37 ಹೋಬಳಿಗಳಲ್ಲಿ ಮೊರಾರ್ಜಿ ಶಾಲೆಗಳಿಲ್ಲ. ಮುಂದಿನ ಬಜೆಟ್ನಲ್ಲಿ ಆ 37 ಮೊರಾರ್ಜಿ ಶಾಲೆಗಳನ್ನು ಮಂಜೂರು ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಯಾವ ಹೋಬಳಿನಲ್ಲಿ ಇಲ್ಲ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಆ ಹೋಬಳಿಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಯಾರು ಹೇಳಿದ್ರು? ಯಾರು ಹೇಳಿದ್ರಪ್ಪ ನಿನಗೆ? ನಾನು ಹಣಕಾಸಿನ ಮಂತ್ರಿ, ನನ್ನ ಕೇಳು. ಎಲ್ಲಿ ಯಾವ ಇಲಾಖೆಗೆ ಹಣಕಾಸು ಇಲ್ಲ,
ದುಡ್ಡು ನೋಡ್ರಿ, ಯಾರೋ ಹೇಳದಂತ ಕೇಳಬೇಡಿ. ನಾನು ಐ ಆಮ್ ದಿ ಚೀಫ್ ಮಿನಿಸ್ಟರ್, ದಿ ಫೈನಾನ್ಸ್ ಮಿನಿಸ್ಟರ್. ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ, ಅಲೋಕೇಟ್ ಮಾಡಿದ್ದೀವಿ, ಯಾವುದಕ್ಕೂ ಹಣದ ಕೊರತೆ ಇಲ್ಲ. ಹಣ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಅವ್ರು ಹೇಳಿದ್ದೀನಿ ಹಣದ ಕೊರತೆ ಇದ್ರೆ ಹೇಳ್ರಿ ಕೊಡ್ತೀನಿ. ಈಗಾಗಲೇ ಕೊಟ್ಟಿದ್ದೀವಿ, ಮೇಂಟೆನೆನ್ಸ್ ಒಂದೊಂದು ಲಕ್ಷ ಕೊಟ್ಟಿದ್ದೀವಿ. ತುಂಬಾ ಶಾಲೆಗಳಲ್ಲಿ ಕಾಟ್ಸ್ ಇಲ್ಲ, ಬೆಡ್ಸ್ ಇಲ್ಲ, ಮತ್ತೆ ಸಮಾಜ ಕಲ್ಯಾಣ. ನನ್ನ ಗಮನಕ್ಕೆ ತಕ್ಕ ಬಂದ್ರೆ ಕೂಡ್ಲೇ ಅದಕ್ಕೆ ಅದಕ್ಕೆ ಹಣ ಹಣದ ಕೊರತೆ ಇದ್ರೆ ಕೊಡ್ತೀವಿ. ಕೊಡದೇ ಇದ್ರೆ 3 ವರ್ಷದಿಂದ ನಾನಿದ್ದ ಸರ್ಕಾರ ಅಲ್ಲ, ನಾನಿದ್ದ ಕೇಳ, ನನಗ್ ಪ್ರಶ್ನೆ ಕೇಳ್ತಾ ಇರೋದು. ನಾನು ಹಿಂದಿನ ಸರ್ಕಾರದ ಹೆಂಗ್ ಹೇಳಿ, ಈಗ 6 ತಿಂಗಳಾಗಿದೆ ಬಂದು, ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ. ಎಲ್ಲಿ ಟ್ರೆಷರಿ ಟ್ರೀಟ್ಮೆಂಟ್ ಇಲ್ಲ, ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆಯಲ್ಲಿದೆ, ಅದನ್ನ ಚರ್ಚೆಯಲ್ಲಿದೆ. ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡ್ತೀವಿ, ಅದು ಕುಡಿಯೋ ನೀರಿಗೆಲ್ಲ ಕೊಡ್ತಾ ಇರೋದು, ಕೆರೆಗಳು ತುಂಬಿಸೋಕ್ಕೆ ನೀರು ಬಿಡ್ತಾರೆ, ಗೊತ್ತಾಯ್ತಾ? ಅದು ಕುಡಿಯೋ ನೀರು, ಟೆರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಕುಡಿಯೋ ನೀರೇ ಮಾಡ್ಬೋದು ಅದನ್ನು. ಬಟ್ ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರ, ಅದು ಕೂಡ ಕೆಲವರು ಹೇಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎತ್ತಿನಹೊಳೆ ಅದನ್ನು ನಿನ್ನೆ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ಅದನ್ನು ತ್ವರಿತಗೊಳಿಸಬೇಕು. ಬಿಕಾಸ್ ಎತ್ತಿನಹೊಳೆನು ಕೂಡ ಕುಡಿಯೋ ನೀರಿನ ಪ್ರಾಜೆಕ್ಟ್, ಅದು ಅದು ನಾಟ್ ಎ ಇರಿಗೇಷನ್ ಪ್ರಾಜೆಕ್ಟ್, ಇಟ್ಸ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಬಹುಶಃ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಎ ಪಾರ್ಟ್ ಆಫ್ ಹಾಸನ್, ಅರಸೀಕೆರೆ, ಇವೆಲ್ಲ ಸೇರಿ ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು. ಇದು ಮೊದಲು ಏನೇನು ಮೇಲ್ಗಡೆ ಕೆಲಸ ಮಾಡಬೇಕು ಅದೆಲ್ಲ ಮುಗಿಸಿ ಆಮೇಲೆ ಇದನ್ನು ಕೆರೆ ತುಂಬಿಸ್ತಾ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ನಾನು ಸೂಚನೆ ಕೊಟ್ಟಿದ್ದೀನಿ, ನಿನ್ನೆ ತಾನೇ ಮೀಟಿಂಗ್ ಮಾಡಿದೆ, ಅದು ನಡೀತಾ ಇದೆ. ಯಾವುದು ಅದೇ ಹೇಳಿದ್ದೀನಿ ಪ್ರಜಾವಾಣಿನಲ್ಲಿ, ನೀ ಪ್ರಜಾವಾಣಿನಾ? ಅದೇ ನೀ ವರದಿ ಮಾಡಿರೋದು ನೋಡಿದೆ ನಾನು, ಅದನ್ನು ಹೇಳಿದ್ದೀನಿ. 98 ಅವ್ರು ಕೊಟ್ಟಿದ್ದು ಮೈನರ್ ಗರ್ಲ್ಸ್ ಕೊಟ್ಟಿದ್ದು ಮೈನರ್ ಗರ್ಲ್ಸ್, ಇದನ್ನು ಹೇಳಿದ್ದೀನಿ. ಇದು ಮತ್ತೆ ಮರುಕಳಿಸಿದ್ರೆ ನಿಲ್ಲದೆ ಹೋದರೆ ಸಂಬಂಧಪಟ್ಟವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ ಅಂತ ಹೇಳಿದರು ಪೊಲೀಸ್ನವರಿಗೆ, ಆಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ನವ್ರಿಗೆ, ಸಮಾಜ ಕಲ್ಯಾಣ ಇಲಾಖೆ. ಇಲ್ಲ ಇಲ್ಲ ಹೇಳಿದ್ದೀನಿ, ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ FIR ಮಾಡಿ ಅಂತ ಹೇಳಿದ್ದೀನಿ. ಮಾಡಬೇಕು, ಮಾಡಿದ್ದಾರೆ, ಇನ್ನು ಯಾರ್ಯಾರ ಮೇಲೆ ಮಾಡಿಲ್ಲ ಅವ್ರ ಮೇಲೆ ಮಾಡಬೇಕು ಅಂತ. 36 FIR ಆಗೈತೆ ಅಂತ ಹೇಳ್ತಾರೆ, 26 ಒಬ್ರಿಗೆ ಕೇಳಿದ್ರೆ ಮಾತಾಡ್ಬೋದು. ಟೊಮೆಟೋ ಬೀಜಗಳ ಸಮಸ್ಯೆ ಇತ್ತು ಅದೆಲ್ಲ ಹೌದಾ? ಅದ್ರ ಬಗ್ಗೆ ಕ್ವಾಲಿಟಿ ಏನಾದರೂ ಡೆಟೀರಿಯೇಟ್ ಆಗಿದ್ರೆ ಆ ಕ್ವಾಲಿಟಿ ಮತ್ತೆ ಮೇಂಟೈನ್ ಮಾಡ್ತಕ್ಕಂಥ ಕೆಲಸ ಮಾಡ. ಈ ನಮ್ಮ ಮೀಟಿಂಗ್ ಅಲ್ಲಿ ನೋಡೇ ಸಂತೋಷ ಆಗಿರೋದು.